ಚೇತನ್, ನೀವು ನೋಡ್ತಾ ಇರ್ಬೋದು ಟೌನ್ ಹಾಲ್ ಹತ್ರ ಬಹಳ ಬೃಹತ್ ಆಕಾರದಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟ ಮೋದಿಯವರ ಸರ್ಕಾರದ ವಿರುದ್ಧ ಅಂತ ಹೇಳಿ ತೋರಿಸ್ತಾ ಇದೆ, ಮನಗಾಣ್ತಾ ಇದೆ. ಇಲ್ಲಿ ಗೊತ್ತಾಗ್ತಾ ಇದೆ, ನಾಟ್ ಇನ್ ಮೈ ನೇಮ್ ಅಂತ ಹೇಳ್ಬಿಟ್ಟು ಈ ನಾಟ್ ಇನ್ ಮೈ ನೇಮ್ನಲ್ಲಿ ಸಹಸ್ರಾರು ಜನಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಜನಗಳು ನೋಡಿದರೆ ಬೃಹದಾಕಾರದಲ್ಲಿ ಇದು ರಾಷ್ಟ್ರಾದ್ಯಂತ ಹೋರಾಟ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆ ಹೋರಾಟಕ್ಕೆ ಹಲವಾರು ಜನ ಮಹಿಳೆಯರು ಪುರುಷರು ಬಂದಿದ್ದಾರೆ. ಇಲ್ಲಿ ಮುತ್ಸದ್ದಿಗಳು, ಸಾಹಿತಿಗಳು, ಹೋರಾಟಗಾರರು, ಯುವ ನಾಯಕರು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನೇತೃತ್ವ ವಹಿಸ್ಕೊಳ್ಳೋಂಥ ಮುಖ್ಯರಿಂದ ನಾವು ಮಾತಾಡಿ ತಿಳ್ಕೊಳ್ಳೋಣ. ಇಲ್ಲಿ ಏನಕ್ಕಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಜನಗಳ ಹತ್ರನೇ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರೇನು? ಅಲಿ ಜವಾದ್. ಅಲಿ ಜವಾದ್, ಎಲ್ಲಿಂದ ಸರ್ ತಾವು? ಬೆಂಗಳೂರು. ಬೆಂಗಳೂರು, ಏನ್ ಮಾಡ್ತೀರಿ ಸರ್ ತಾವು? ಬಿಸ್ನೆಸ್ ಮ್ಯಾನ್. ಏನಕ್ಕೋಸ್ಕರ ಹೋರಾಟ ನಡೀತಾ ಇದೆ ಸರ್ ಇದು? ಬಿಕಾಸ್ ವಿ ಹ್ಯಾಡ್ ಆಕ್ಚುಲಿ ಕಮ್ ಹಿಯರ್ ಫಾರ್ ಪೀಸ್ ಪ್ರೊಟೆಸ್ಟ್, ದೇರ್ಫೋರ್ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಎವ್ರಿ ಟೈಮ್ ವಿಲ್ ಸ್ಪೀಕ್ ಅಂಡ್ ವಿ ಡೋಂಟ್ ವಾಂಟ್ ಆಲ್ ದಿಸ್ ಟೈಪ್ ಆಫ್ ಮರ್ಡರ್ಸ್ ಅಂಡ್ ಕಿಲ್ಲಿಂಗ್ ಅಂಡ್ ಅದರ್ ಸಿಂಗ್ ಅಂಡ್ ಹೇಟೆಡ್ ಇನ್ ಅವರ್ ಕಂಟ್ರಿ. ದಟ್ ಈಸ್ ಇಟ್. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳಿಲ್ಲ, ಶಾಂತಿಪ್ರಿಯ ಹೋರಾಟ ನಡೀತಾ ಇದೆ. ಈ ಹೋರಾಟ ಭ್ರಷ್ಟಮುಕ್ತ ಸರ್ಕಾರ ಆಗಬೇಕು, ಕೋಮುವಾದಿಗಳ ಅಟ್ಟಹಾಸವನ್ನು ಮಡಗಿಸಬೇಕು ಅನ್ನೋದು ಶಾಂತಿಪ್ರಿಯರ ಹೋರಾಟವಾಗಿದೆ ಚೇತನ್. ಇಲ್ಲಿ ಮತ್ತೊಬ್ಬರಿಂದ ತಿಳ್ಕೊಳ್ಳೋಣ ನಾವು. ಇಲ್ಲಿ ಬಹಳ ಬೃಹದಾಕಾರದಲ್ಲಿ ಜನ ನೆರೆದಿದ್ದಾರೆ, ಅವರಿಂದನೇ ತಿಳ್ಕೊಳ್ಳೋಣ. ನಿಮ್ಮ ಹೆಸರೇನು ಸರ್? ಸೈಯದ್ ಮೊಹಮ್ಮದ್ ಇಕ್ಬಾಲ್. ಸರ್, ಏನು ಹೋರಾಟ ಸರ್ ಇದು? ಈ ಹೋರಾಟ ಇದು ಕೊಳೆ ಮಾಡ್ತಾ ಇದಾರಲ್ಲ ಅಮಾಯಕರಿಗೆ, ಏನು ಅವ್ರದ್ದು ತಪ್ಪಿಲ್ಲ ಏನಿಲ್ಲ, ಅದು ಆಲ್ ಇಂಡಿಯಾದಲ್ಲಿ ಒಂದು ಒಂದು ಇದಾಗ್ಬಿಟ್ಟಿದೆ, ಒಂದು ಅನುಭವ ಆಗಿಬಿಟ್ಟಿದೆ ಅವರಿಗೆಲ್ಲ. ಆ ಸರ್ಕಾರ ಏನು ಯು ಪಿನಲ್ಲಿ ಅವ್ರು ಗೆದ್ದ ತಕ್ಷಣವೇ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಈ ಥರಕ್ಕೆ, ನಾವು ಈ ಥರ ದಾಳಿ ಮಾಡಿದ್ರೆ ನಾವೆಲ್ಲ ಒಪ್ಕೊಳ್ಳಲ್ಲ ಅಂದ್ಬಿಟ್ಟು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಲಾ ಆ್ಯಂಡ್ ಆರ್ಡರ್ದು ಪ್ರಾಬ್ಲಮ್ಮು ಕೆಡ್ತಾ ಇದೆ, ಇದು ದೇಶ ಐತೆ ರಾಜ್ಯ ಐತ್ನಲ್ಲಿ ಸರಿಗಿಲ್ಲ ಅಂದ್ಬಿಟ್ಟು ನಾವು ಇದು ಕಾಣಿಸ್ತಾ ಇದ್ದೀವಿ. ಮಾನವೀಯ ಮೌಲ್ಯಗಳು ಕುಸಿತ. ಹೌದು ಹೌದು ಹೌದು, ಡೆಫಿನೆಟ್ಲಿ ಇದು ಹ್ಯೂಮನ್ ಬೀಯಿಂಗ್ದು ಇದಾಗ್ಬಿಟ್ಟಿದೆ ಇದು. ಒಂದು ಕಡೆ ಒಂದು ದಲಿತಿಗೆ ಒಂದು ಕೊಳೆ ಆಗ್ತಾ ಇದೆ, ಒಂದು ಕಡೆ ಒಂದು ಮುಸ್ಲಿಮ್ದು, ಕ್ರಿಶ್ಚಿಯಾನಿಟಿ ಎಲ್ಲರ ಮೇಲೆ ಇದು, ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಎಲ್ಲರ ಮೇಲೆ ಇದು ದಾಳಿ ಆಗ್ತಾ ಇದೆ ಇದು. ಇದಕ್ಕೆಲ್ಲ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ರಾಷ್ಟ್ರ ಸರ್ಕಾರಕ್ಕೆ? ಪ್ರೊಟೆಕ್ಷನ್ ಫಸ್ಟ್ ಕೊಡಬೇಕು. ಅದು ನಾವು ನ್ಯಾಷನಲ್ನಲ್ಲಿ ನಾವೆಲ್ಲ ಒಂದು ಸೇಮ್ ಇದು, ನಮ್ಮ ಮೂಲ ನಿವಾಸಿಗಳು ನಾವು, ಈ ದೇಶದ ನಾವು ಪ್ರೇಮಿಗಳು, ಇದು ನಾವು ಇದು ರಾಜ್ಯದ್ದು, ನಾವು ಹುಟ್ಟಿರೋದು ಇದು, ಇದೇ ನೀರು ಕೊಡೋದು, ಇದೇ ಭೂಮಿ, ಇದು ವ್ಯತ್ಯಾಸ, ಇದು ದೇಶಕ್ಕೆ ಒಡೆಯೋದು ಕೆಲಸ ಮಾಡ್ತಾ ಇದ್ದಾರೆ, ಅದು ನಿಲ್ಲಿಸ್ಬೇಕು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಮತ್ತೊಬ್ಬ ಮುತ್ಸಬ್ದಿ ಇಲ್ಲಿ ನಮ್ಮ ಸಹೋದರಿ ಇದ್ದಾರೆ, ಅವರಿಂದ ತಿಳ್ಕೊಳ್ಳೋಣ ಅವ್ರ ಹೆಸರೇನಂತ. ಮೇಡಮ್ ಅವರು, ನಿಮ್ಮ ಹೆಸರೇನು? ಮಿಸಸ್ ಫರೀದಾ ಫಾರೂಕ್. ಫರೀದಾ ಫಾರೂಕ್. ಫರೀದಾ. ಫರೀದಾ ಫಾರೂಕ್. ಫರೀದಾ ಮೇಡಮ್ ಅವರೇ, ಏನಿಲ್ಲದ ಹೋರಾಟ ನಡೀತಾ ಇರೋದು, ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ? ನಾವೇನಂದ್ರೆ ಜಗಳ ಎಲ್ಲ ಮಾಡಬಾರ್ದು, ಒಟ್ಟಿಗಿರ್ಬೇಕಾ, ಹಿಂದೂಸ್ ಮುಸ್ಲಿಮ್ಸ್ ಅಂತ ಇಟ್ಕೊಂಡ್ಬಾರ್ದು, ಮನುಷ್ಯ ಜಾತಿಯ ಆ ಥರ ಇರಬೇಕಾ, ಲೈಕ್ ಹ್ಯೂಮನ್ ಬೀಯಿಂಗ್ಸ್ ವಿ ಶುಡ್ ಬಿ, ನೋ ಕಾಸ್ಟ್ ಅಂಡ್ ಕ್ರೀಡ್ ಆ ಥರ ಎಲ್ಲ ಇರಬಾರ್ದು. ನಾವೆಲ್ಲ ಮಾನವರು ಅಂತ ನೀವು ಹೇಳ್ತಾ ಇರೋದು, ಎಲ್ಲ ಮಾನವೀಯ ಮೌಲ್ಯಗಳು ಒಗ್ಗಟ್ಟಾಗಿರ್ಬೇಕು, ಸಮಾನತೆ ಇರಬೇಕು, ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು ಅಂತ. ಏನು ಕೇಂದ್ರ ಸರ್ಕಾರಕ್ಕೆ ಸಂದೇಶ ಕೊಡ್ತಿರ್ತಾವೆ? ಸರ್ಕಾರನೂ ನಮಗೆ ಸಪೋರ್ಟ್ ಮಾಡಬೇಕು, ಪೊಲೀಸ್ ಅವರೆಲ್ಲ ಸಪೋರ್ಟ್ ಮಾಡಬೇಕು. Law and order should prevail. We cannot allow lynching to happen under whatever name, whatever reason. Even if it's wrong, still you cannot allow lynching to happen. ನಮ್ಮ ಹೋರಾಟ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮಾನವೀಯ ಮೌಲ್ಯಗಳಿಗಾಗಿ, ಜಾತಿ ಆಧಾರದ ಮೇಲೆಲ್ಲ. ನಾವು ಕೂಡ ದೇಶ ಪ್ರೇಮಿಯರು, ನಾವು ದೇಶಕ್ಕಾಗಿ, ನಾವು ದೇಶದ ಪ್ರಜೆಗಳು. ನಮಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಅದು ನಿಲ್ಲಬೇಕು. ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಬೇಕು, ನಮಗೆ ಇಲ್ಲಿ ಮೌಲ್ಯಾಧಾರಿತವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದಂತ ಸೋದರಿಗೆ ಎ ಟು ಝಡ್ ಚಾನೆಲ್ ಪರವಾಗಿ ಧನ್ಯವಾದ. ಇಲ್ಲಿ ಸಾರ್ತಾ ಇದ್ದಾರೆ, ಅವರಿಂದಾನೇ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಸದ್ದಾಮ್ ಬೇಗ್. ಸದ್ದಾಮ್ ಬೇಗ್, ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ ಸದ್ದಾಮ್ ಬೇಗ್? ಇಲ್ಲಿ ಇವತ್ತು ನಾವು ಯಾರು ಮುಸಲ್ಮಾನ್, ಹಿಂದೂ, ಸಿಖ್ಕು, ಇಸಾಯಿ ಅಂತ ಸೇರಿಲ್ಲ. ಇವತ್ತು ನಾವಿಲ್ಲಿ ಎಲ್ಲರೂ ಸೇರಿರೋದು ಭಾರತೀಯರಾಗಿ. ನಾನು ನನ್ನ ಕೈಯಲ್ಲಿ ನಮ್ಮ ಭಾರತಿನ ನ್ಯಾಷನಲ್ ಫ್ಲಾಗ್ ಇಟ್ಕೊಂಡು ಇಲ್ಲಿ ಬಂದು ಕೇಳ್ತಿರೋದು ಒಂದೇ, ನಮ್ಗೆಲ್ಲರಿಗೂ ಜೀವನ ಮಾಡೋಕ್ಕೆ ಬಿಡಿ, ನಮಗೆ ನೀವು ನೀನು ತಿನ್ಬೇಡ, ನೀನು ಹಾಕಬೇಡ ಅಂತ ಹೇಳೋರು ಯಾರೂ ಇಲ್ಲ. ನನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನನಗೆ ಹಕ್ಕು ಕೊಟ್ಟಿದೆ, ನನಗೆ ಗೌರವ ಕೊಟ್ಟಿದೆ, ಮಾನವ ಕೊಟ್ಟಿದೆ. ನೀವು ಯಾರು ನನಗೆ ಹೇಳೋಕ್ಕೆ ಕೇಳೋಕ್ಕೆ ನೀನು ತಿನ್ನಬಾರ್ದು, ನೀನು ಹೋಗಬಾರ್ದು, ನೀನು ಹಾಕಬಾರ್ದು ಅಂತ? ನಾನು ತಿನ್ನೋದನ್ನೇ ತಿಂತೀನಿ, ಹಾಕೋದನ್ನೇ ಹಾಕ್ತೀನಿ.
ಹೇಳ್ತೀನಿ, ಬಿಕಾಸ್ ಐ ಆಮ್ ಅನ್ ಇಂಡಿಯನ್, ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್, ಆ್ಯಂಡ್ ಐ ಕಂಡೆಮ್ ದ ಅಟ್ಯಾಕ್ಸ್ ಪೀಪಲ್ ಆರ್ ಡೂಯಿಂಗ್. ಮತ್ತು ನಾನು ನಮ್ಮ ಭಾರತದ ಸರ್ಕಾರ ಹತ್ರ ಕೇಳೋದು ಏನಂದರೆ, ಇದು ನಡೆಯುತ್ತಿರೋದು ದುರ್ಘಟನೆಯನ್ನು ಆದಷ್ಟು ಬೇಗ ತಡಿಬೇಕು, ಮತ್ತು ಇಂಥವ್ರಿಗೆ ಆದಷ್ಟು ಬೇಗ ಕಠಿಣದಾಗಿ ಶಿಕ್ಷೆ ಕೊಡಬೇಕು. ಸಂಘಟನಾ ಚತುರ ಶಫಿ ಸಾಹೇಬರು ಇಲ್ಲಿ ನಿಂತಿದ್ದಾರೆ, ಅವರು ಈ ಹೋರಾಟದಲ್ಲಿ ಜಾತ್ಯತೀತ ಮನೋಭಾವದಿಂದ ಪಾಲ್ಗೊಂಡಿದ್ದಾರೆ, ಈ ಹೋರಾಟ ಎತ್ತಕ್ಕಾಗಿ ಹಮ್ಮಿಕೊಂಡಿದ್ದಾರೆ ಅಂತೇಳಿ ಅವರಿಂದನೇ ತಿಳ್ಕೊಳ್ಳೋಣ. ಚೇತನ್, ಬಹಳಷ್ಟು ಕಡೆ ಒಂದ್ಸಲ ಟ್ರೈನಲ್ಲಿ, ಇನ್ನೊಂದ್ಸಲ ಅವ್ರ ಮನೆಯಲ್ಲಿ ನುಗ್ಗಿ, ಇನ್ನೊಂದ್ಸಲ ಬೀದಿಯಲ್ಲಿ ದಾರಿಯಲ್ಲಿ ಒಂದು ಹೆಣ್ಣು ಗಂಡು ಜೊತೆಯಲ್ಲಿ ಹೋಗ್ತಾ ಇದ್ರೆ ಆಗಲಿ, ಅಥವಾ ಯಾರಾದರೂ ಮಾಂಸ ತಿನ್ನೋದನ್ನ ಒಂದು ನೆಪ ಮಾಡಿ ಜನರಿಗೆ ಅಮಾಯಕರನ್ನ ಕೊಲ್ತಾ ಇದ್ದಾರೆ. ಈ ಕೊಲ್ಲೋದನ್ನ ಕೂಡಲೇ ನಿಲ್ಲಿಸಬೇಕು, ಇಂಥದನ್ನು ಆಗ ಕೊಡಬಾರ್ದು. ನಮ್ಮ ಭಾರತ ಶಾಂತಿಪ್ರಿಯ ರಾಷ್ಟ್ರ ಮತ್ತು ಕಾನೂನಿಗೆ ಗೌರವ ಕೊಡುವಂಥ ಇಲ್ಲಿ ಜನಸಮುದಾಯ ಇರೋದು. ಯಾರಾದರೂ ಈ ಪ್ರಾಣಿಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಸಾಯಿಸ್ತಾ ಇದ್ದಾರೆ, ಯಾರಾದರೂ ಮಾಂಸದೂಟ ಮಾಡ್ತಾ ಇದ್ದಾರೆ ಅಂತ ಸಾಯಿಸ್ತಾ ಇದ್ದಾರೆ, ಇದನ್ನೆಲ್ಲ ಕೂಡಲೇ ನಿಲ್ಲಿಸಬೇಕು. ಇದು ಬನಾನಾ ರಿಪಬ್ಲಿಕ್ ಅಲ್ಲ, ನಮ್ಮ ಭಾರತ ಭಾಳ ಹಳೆ ಹಿಸ್ಟ್ರಿ ಇರುವಂಥ ರಾಷ್ಟ್ರ, ಹಳೆ ಇತಿಹಾಸ ಇರುವಂಥ ರಾಷ್ಟ್ರ, ಸಾವಿರಾರು ವರ್ಷಗಳಿಂದ ಇಲ್ಲಿ ಶಾಂತಿ ನೆಲೆಸಿದೆ. ಈ ಹೆಸರನ್ನು ಹಾಳು ಮಾಡದೆ, ಪ್ರಪಂಚದಲ್ಲಿ ನಮ್ಮ ಭಾಳ ಭಾರತದ ಇರೋ ಹೆಸರನ್ನು ಹಾಳು ಮಾಡೋಕೆ ಕೊಡದೆ ಶಾಂತಿಯನ್ನು ಕಾಪಾಡುತ್ತಾ ಕಾನೂನಿನ ಪಾಲನೆ ಮಾಡುವ ಜವಾಬ್ದಾರಿ ಏನಿದೆ, ಈ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಬೇಕು ಸರ್ಕಾರಗಳು. ಇಲ್ದಿದ್ರೆ ಸರ್ಕಾರಗಳು ನಿಭಾಯಿಸಕ್ಕಾಗದಿದ್ರೆ ಕೂಡಲೇ ಹೊರಬರಬೇಕು ಅಂಥೇಳಿ ನಮ್ಮ ಆಗ್ರಹ ಆಗಿದೆ. ಕೊನೆಯದಾಗಿ ನೀವೇನು ಸಂದೇಶ ಕೊಡಲಿಕ್ಕೆ ಬರ್ತೀವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ? ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೆ ನನ್ನ ಸಂದೇಶ ಮತ್ತು ಆಗ್ರಹ ಇಷ್ಟೇ, ನಮ್ಮೆಲ್ಲರ ಸಂದೇಶ, ಎಲ್ಲ ಭಾರತೀಯರು ಆಕ್ರೋಶಗೊಂಡಿದ್ದಾರೆ, ಕಾನೂನಿನ ಪೂರ್ತಿ ಬ್ರೇಕಪ್ ಆಗ್ತಾ ಇದೆ, ಕಾನೂನು ಕೈಗೆತ್ಕೊಂಡು ದಾರಿಯಲ್ಲೆಲ್ಲ ಎಲ್ಲ ಅಮಾಯಕರಿಗೆ ಸಾಯಿಸ್ತಾ ಇದ್ರು ಕಾನೂನು ಪಾಲನೆ ಮಾಡುವ ಸರ್ಕಾರಗಳು ಸುಮ್ಮನೆ ಕುಂತಿದ್ದಾವೆ. ಅವ್ರಿಗೆ ಏನು ಅವ್ರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ, ಅವ್ರಿಗೆ ಓಪನ್ ಆಗಿ ಬಿಟ್ಟಿದ್ದಾರೆ, ಅವರೆಲ್ಲ ಮಾಡಿದ್ದು ಇಷ್ಟ ಬಂದಂತೆ ಮಾಡ್ತಾ ಇದ್ದಾರೆ, ಜನರ ಜೀವನ ದುಸ್ಥಿತಿಗೆ ತಳ್ಳಿದ್ದಾರೆ. ಇದನ್ನು ಕೂಡಲೇ ಹತೋಟಿಗೆ ತರಬೇಕು, ಇಲ್ಲದೆ ಹೋದರೆ ನಮ್ಮ ಭಾರತದ ಹೆಸರು ಹಾಳಾಗುತ್ತೆ, ಎಲ್ಲ ಭಾರತೀಯರ ಹೆಸರು ಹಾಳಾಗುತ್ತೆ, ನಮ್ಮ ಇತಿಹಾಸದಲ್ಲಿರೋ ಹೆಸರನ್ನು ಹಾಳಾಗುತ್ತೆ ಅಂತ ನಮ್ಮ ಆಗ್ರಹ. ಶಫಿ ಸಾಹೇಬ್ರು ಹೇಳ್ತಾ ಇದ್ದಾರೆ ಮಾನವೀಯ ಮೌಲ್ಯಗಳು ಕುಸಿತಾ ಇದ್ದಾವೆ, ಯುವಕರ ಮೇಲೆ ಅನಾಗತ್ಯವಾಗಿ ಹಲ್ಲುಗಳು ನಡೀತಾ ಇದ್ದಾವೆ, ಯಾರು ಆಹಾರ ತಿನ್ನಬೇಕಾದ್ರೆ ದನದ ಮಾಂಸ ತಿಂತಾ ಇದ್ದಾರೆ ಅಂತೇಳಿ ಹಲ್ಲೆ ಮಾಡ್ತಾ ಇದ್ದಾರೆ, ಯಾರು ಹಸು ಹಿಡ್ಕೊಂಡು ಹೋಗಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಪನಾಮಾ ಕಂಟ್ರಿ ಅಲ್ಲ, ಇದು ಭಾರತ ದೇಶ ಅಂತ ಹೇಳ್ತಾ ಇದ್ದಾರೆ. ನಾವು ಮಾನವರು, ನಾವು ಈ ಭಾರತ ದೇಶದ ಅಂಗ, ಮೂಲ ನಮ್ಮ ಸಿದ್ಧಾಂತ ಕೂಡ ಭಾರತ ದೇಶದಿಂದ ಕೂಡಿರೋದ್ರಿಂದ ಇಂತಹ ಹಿತಕರ ಘಟನೆಗಳು ನಿಲ್ಲಬೇಕು ಅಂತೇಳಿ ಶಫಿ ಸಾಹೇಬ್ರು ಹೇಳ್ತಾ ಇದ್ದಾರೆ. ಶೇತನ್, ಮತ್ತೊಬ್ಬ ಮಹಿಳಾ ಮುಖಂಡರು ಇಲ್ಲಿದ್ದಾರೆ, ಅವರಿಂದನೇ ತಿಳ್ಕೊಳ್ಳೋಣ ಅವ್ರ ಹೆಸರೇನಂತೇಳಿ, ಯಾಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಂದ ತಿಳ್ಕೊಳ್ಳೋಣ. ಸಹೋದರಿ, ನಿಮ್ಮ ಹೆಸರೇನು? ನನ್ನ ಹೆಸರು ಸೌಮ್ಯ ರೆಡ್ಡಿ ಅಂತ. ಸೌಮ್ಯ ರೆಡ್ಡಿ ಅವರೇ, ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ? ಸರ್ ನೋಡಿ, ಇವತ್ತು ಒಂದು ಹೋದ್ವಾರ ಒಂದು 16 ವರ್ಷದ ಬಾಲಕ ಟ್ರೈನಲ್ಲಿ ಡೆಲ್ಲಿಯಿಂದ ಅವ್ರ ಊರಿಗೆ ಹೋಗ್ತಿದ್ದ, ಅವನು ಅವ್ರ ಅಣ್ಣ. ಈ ಥರ ಕೆಲವರು ಬಂದ್ಬಿಟ್ಟು ಬೀಫ್ ಸಾಗಾಣಿಕೆ ಮಾಡ್ತಿದ್ದಾನೆ ಅಂತ ಹಿಡಿದು ಕೊಂದು ಸಾಯಿಸಿದ್ದಾರೆ. ಇದು ನಮ್ಮ ದೇಶನ? ಇದು ನಮ್ಮ ದೇಶ ಏನು ಅಂದರೆ, ನಾವೆಲ್ಲರೂ ಹಿಂದೂ ಮುಸಲ್ಮಾನ್, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎಂದೆಂದಿಗೂ ಒಟ್ಟಿಗೆ ಇದ್ದೀವಿ. ಈ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ವಿ ಹ್ಯಾವ್ ಟು ಸ್ಪೀಕ್ ಅಪ್. ಅದಕ್ಕೆ ಇವತ್ತೆಲ್ಲರೂ ಹೊರಗಡೆ ಈ ಥರ ಬಂದಿರೋದು, ನ್ಯಾಯ ಬೇಕು, ಈ ಥರ ಆಗಬಾರ್ದು ಅಂತ. ಇದು ನಮ್ಮ ದೇಶ ಈ ಥರ ಇರಲಿಲ್ಲ. ಸರ್, ತುಂಬಾ ಈ ತರ ಕಮ್ಯುನಲ್ ಆಗಿದೆ, ಕೆಲವೊಂದು ಗ್ರೂಪ್ಸ್ ಈ ತರ ಡಿವೈಡ್ ಮಾಡಕ್ ನೋಡ್ತಿದ್ದಾರೆ, ಹಿಂದೂ ಮುಸಲ್ಮಾನು ಮತ್ತಿತರ ಜಾತಿ ಮೇಲೆ, ಧರ್ಮದ ಮೇಲೆ. ಈ ತರ ಎಲ್ರು ಯೂನಿಟಿ ಬಗ್ಗೆ ಮಾತಾಡೋಕ್ ಬಿಟ್ಟು ಈ ತರ ಎಲ್ರು ಬೇರೆ ಬೇರೆ ಮಾಡಿಬಿಟ್ಟು ಮಾಡ್ತಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಯಾರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ರಾಷ್ಟ್ರಪತಿ ಕೂಡ ನಮ್ಮ ದೇಶದಲ್ಲಿದ್ದಾರೆ, ಅವ್ರು ಕಣ್ಣು ಮುಚ್ಕೊಂಡಿದ್ದಾರೆ. ಹಾಗಾದ್ರೆ ಸರ್ ಎಲ್ಲರೂ ಕಣ್ಣು ಮುಚ್ಕೊಂಡಿದ್ದಾರೆ ಅನ್ಸುತ್ತೆ, ನಮ್ಮ ಪ್ರೈಮ್ ಮಿನಿಸ್ಟ್ರಿಂದ. ಅವ್ರು ನೋಡಿ ಎಷ್ಟೊಂದು ಇದಾಗಿದೆ, ಒಂದು ಮಾತಾಡಿದಾರ, ಒಂದು ಟ್ವೀಟ್ ಆದ್ರೂ ಮಾಡಿದಾರ. ಒಂದು ಮಾತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಸಹಿ ಸಂಗ್ರಹಣ ಚಳವಳಿ ಮಾಡಿ ರಾಷ್ಟ್ರಪತಿಗೆ ಒಂದು ಪತ್ರ ರವಾನೆ ಮಾಡ್ಬೋದಲ್ಲ ನೀವು? ಹಾ ಸರ್, ಮಾಡ್ತೀವಿ, ಅದೆಲ್ಲಾನು ಮಾಡ್ತೀವಿ ಸರ್. ಬಟ್ ಅವ್ರು ಒಂದ್ಸತಿ ಕಣ್ಣು ಬಿಟ್ಟು ನೋಡ್ಲಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ. ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು. ಕೊನೆದಾಗಿ ಅವ್ರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀವಿ ಸರ್? ಏನು ಸಂದೇಶ ಅಂದರೆ, ನೋಡಿ ನಮ್ಮ ದೇಶದಲ್ಲಿ ಕಾನೂನಿದೆ, ನಾವೆಲ್ಲರೂ ಒಟ್ಟಿಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಅದನ್ನು ಏನು ನೀವು ದಯವಿಟ್ಟು ಈ ಥರ ಏನು ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದೇ ಕೋರಿಕೆ ಅಷ್ಟೆ, ಬೇರೆ ಏನೂ ಇಲ್ಲ. ಸೋಮ್ಯಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಅಣ್ಣ ತಮ್ಮಂದರು, ಇಲ್ಲಿ ಕೋಮು ಸಾಮರಸ್ಯನ ಕದಡಬೇಡಿ,
ನಾವೆಲ್ಲ ಬದುಕಕ್ಕೆ ಬಿಡಿ, ನಾವೆಲ್ಲ ಈ ರಾಷ್ಟ್ರದ ಮಿತ್ರರು, ನಾವೆಲ್ಲ ಕೋಮುವಾದ ಬೇಡ, ಇಲ್ಲಿ ಜಾತಿವಾದ ಬೇಡ, ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕಬೇಕನ್ನೋ ಸಂದೇಶ ಕೊಟ್ಟಿರುವಂಥ ಸೌಮ್ಯಾರೆಡ್ಡಿಗೆ ಎ ಟು ಝೆಡ್ ಚಾನೆಲ್ ಪರವಾಗಿ ಧನ್ಯವಾದ. ಇಲ್ಲಿ ಸೂಕ್ತ ಪೊಲೀಸ್ ವ್ಯವಸ್ಥೆ ಕೂಡ ಇದೆ, ಶಾಂತಿ ಪ್ರಿಯರಾಗಿರಬೇಕು, ಸೂಕ್ತ ಬಂದೋಬಸ್ತ್ ಕೂಡ ನೆಲೆಸಿದ್ದಾರೆ, ಯಾವುದೇ ಅಹಿತಕರ ವಾತಾವರಣ ಇಲ್ಲಿಲ್ಲ. ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡೋರಿಗೆ ಪೊಲೀಸರು ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅನುಕೂಲಕ್ಕೆ ತಕ್ಕಂಗೆ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಅವ್ಯಾಹತವಾಗಿದೆ, ಅಹಿತಕರ ಘಟನೆಗಳು ನಡೆದರೆ ಸೂಕ್ತ ಬಂದೋಬಸ್ತನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಶಾಂತಿಯಿಂದ ಹೋರಾಟ ನಡೀತಾರೆ ಅನ್ನೋದಕ್ಕೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ತಮ್ಮ ಕೂಗು ನಾವು ಭಾರತೀಯರು, ನಮಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಮೊಕದ್ದಮೆಗಳನ್ನು ಹಾಕೋದು ನಿಲ್ಲಿಸಬೇಕು, ಸುಮ್ಮನೆ ಹೋಗೋದಕ್ಕೆ ನಮ್ಮ ಪ್ರತಿಭಟನೆಗಳನ್ನು ಹತ್ತಿಕ್ಕುವಂಥ ಕೆಲಸ ಆಗಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಚೇತನ್ ಜೊತೆ ಕನ್ನಡ ನದಿ ಟೌನ್ ಹಾಲ್ ಬೆಂಗಳೂರು.